ಸನ್ಮಾರ್ಗ ಚರ್ಚೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಾಮ್ ಶೀರ್ ಬುಡೋಳಿ ನಮ್ಮ ಕರ್ನಾಟಕ ರಾಜ್ಯದ ಶಿರೂರು ಎಂಬಲ್ಲಿ ಆದಂತಹ ಗುಡ್ಡ ಕುಸಿತ ಹಾಗೂ ಕೇರಳ ರಾಜ್ಯದಲ್ಲಿ ವಯನಾಡ್ ಎಂಬಲ್ಲಿ ನಡೆದಂತಹ ಭೂಕುಸಿತ ಪ್ರಕರಣ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಪ್ರತಿ ವರ್ಷ ಮಳೆಗಾಲ ಬಂದಾಗ ಅಥವಾ ಇನ್ನಿತರ ಕಾಲಘಟ್ಟದಲ್ಲಿ ಇಂತಹ ಪ್ರಕರಣ ಮತ್ತೆ ಮತ್ತೆ ಆಗ್ತಾ ಇದೆ ಆದರೆ ಅದಕ್ಕೆ ಸೂಕ್ತ ಕಾರಣ ಏನು ಯಾತಕ್ಕಾಗಿ ಭೂಮಿ ವ್ಯಾಗ್ರಗೊಳ್ತಾ ಇದ್ದಾನೆ ಇದೆಲ್ಲದರ ಬಗ್ಗೆ ಬಹಳಷ್ಟು ಜನಸಾಮಾನ್ಯರಿಗೆ ಸಂಶಯ ಇರುವಂಥದ್ದು ಸಾಮಾನ್ಯವಾಗಿ ಅವೈಜ್ಞಾನಿಕ ಅವೈಜ್ಞಾನಿಕ ಅಂತ ಮೇಲ್ನೋಟಕ್ಕೆ ಒಂದು ಒಂದು ಸಾಲಿನ ಉತ್ತರವನ್ನು ಬಿಡಲಾಗುತ್ತೆ ಆದರೆ ಇಂತಹ ಪ್ರಕೃತಿ ಮುನಿಸಿಕೊಳ್ಳುವಕ್ಕೆ ಯಾವೆಲ್ಲ ಕಾರಣ ಆಗ್ತಾ ಇದೆ ಎಂಬುದು ಬಹಳಷ್ಟು ಸೂಕ್ಷ್ಮವಾದಂತಹ ವಿಚಾರ ಹೀಗಾಗಿ ಜನಸಾಮಾನ್ಯರಿಗೆ ತಮ್ಮ ರಾಜ್ಯದಲ್ಲಿ ಅಥವಾ ತಮ್ಮ ಪಕ್ಕದ ರಾಜ್ಯದಲ್ಲಿ ಇಂತಹ ಘಟನೆ ಪ್ರಾಕೃತಿಕ ವಿಕೋಪವಾದಂತಹ ಪ್ರ ಘಟನೆಗಳು ನಡೀತಾ ಇರುವುದು ಯಾಕೆ ಇದಕ್ಕೆ ಕಾರಣ ಏನು ಇದನ್ನು ಯಾವ ರೀತಿ ತಡೆಯಬಹುದು ಅಥವಾ ಇಂಥ ಘಟನೆಯನ್ನು ಯಾವ ರೀತಿ ಇತ್ತು ಮುಂದೆ ಏನಾಗಬಹುದು ಮುಂದೆ ಇಂತಹ ಘಟನೆಗಳನ್ನು ತಡೆಯೋಕೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಎಂಬುದರ ಬಗ್ಗೆ ನಾವು ಈ ಚರ್ಚಾ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿಯನ್ನು ನೀಡುವಂತಹ ಪ್ರಯತ್ನ ಮಾಡ್ತೀವಿ ಅದಕ್ಕಾಗಿ ನಮ್ಮ ಜೊತೆ ಇವತ್ತು ಸಹ್ಯಾದ್ರಿ ಸಂಚಯದ ಸಂಚ ಸಂಚಾಲಕರಾದಂತಹ ದಿನೇಶ್ ಹೊಳ್ಳ ಸರ್ ನಮ್ಮ ಜೊತೆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೊಂದು ಅತಿಥಿ ನಮ್ಮ ಜೊತೆಗಿದ್ದಾರೆ ಅವರು ಹರೀಶ್ ರಾಜ್ ಇ ಸಿ ಎಫ್ ಇದರ ಕಾರ್ಯದರ್ಶಿ ಸರ್ ನಿಮಗೆ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಇದೀಗ ನಮ್ಮ ರಾಜ್ಯದಲ್ಲಿ ಅಥವಾ ಕೇರಳ ರಾಜ್ಯದಲ್ಲಿ ಶಿರೂರು ಗುಡ್ಡ ಕುಸಿತ ಪ್ರಕರಣ ಹಾಗೂ ವಯನಾಡು ಭೂ ಕುಸಿತ ಪ್ರಕರಣ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಹಲವಾರು ಜೀವ ಹೋಗಿದೆ ಆಸ್ತಿ ಪಾಸ್ತಿಗೆ ನಷ್ಟ ಉಂಟಾಗಿದೆ ಈ ರೀತಿ ಭೂಮಿ ಮುನಿಸಿಕೊಳ್ಳೋದಕ್ಕೆ ಕಾರಣ ಏನು ಸರ್ ಎಲ್ಲ ಭೂಕುಸಿತಗಳಿಗೆ ಮತ್ತು ಈ ಪ್ರಾಕೃತಿಕ ದುರಂತಗಳಿಗೆ ಮೂಲ ಕಾರಣ ನಾವೇ ನೋಡಿ ನಮ್ಮ ರಾಜಕೀಯ ವ್ಯವಸ್ಥೆ ಈಗ ಫಸ್ಟ್ ಆಫ್ ಆಲ್ ಪಶ್ಚಿಮ ಘಟ್ಟ ಪಶ್ಚಿಮ ಘಟ್ಟ ಹೇಗೆ ಅಂತ ಹೇಳಿದರೆ ಇಡೀ ದಕ್ಷಿಣ ಭಾರತದ ಸಕಲ ಜೀವ ಸಂಕುಲಗಳ ಚೇತನ ಶಕ್ತಿ ಅದು ಅದು ಕರ್ನಾಟಕ ಇರ್ಬೋದು ತಮಿಳ್ನಾಡು ಇರ್ಬೋದು ಕೇರಳ ಇರ್ಬೋದು ಗೋವಾ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಎಲ್ಲ ಅಲ್ಲಿಯ ನದಿ ಮೂಲಗಳಲ್ಲಿ ನದಿಗಳು ಬಂದು ನಮ್ಮ ನಾಡಿಗೆ ಕುಡಿಯುವ ನೀರು ಕೃಷಿಗೆ ಉಪಯೋಗ ಆಗುವಂಥದ್ದು ಒಂದು ನದಿ ಹುಟ್ಟಬೇಕಾದ್ರೆ ಅಲ್ಲಿ ಎಷ್ಟೋ ಜೀವ ವೈದ್ಯಗಳು ಅಗೋಚರವಾಗಿ ಪಾತ್ರ ವಹಿಸ್ತಾ ಇರ್ತವೆ ನಾವಿವತ್ತು ಮಂಗಳೂರು ಸಿಟಿಯಲ್ಲಿ ಟ್ಯಾಪ್ ನಿಧಿ ಕುಡಿಬೇಕಾದ್ರೆ ಆ ನೀರು ಸೃಷ್ಟಿಯಾಗುವ ಹಿಂದೆ ಸ ಪಶ್ಚಿಮ ಘಟ್ಟದಲ್ಲಿ ಬಹಳಷ್ಟು ದೊಡ್ಡ ಪಾತ್ರ ಇದೆ ಅದು ಅದೆಲ್ಲವೂ ಗಿಡ ಬೇರು ನಾರು ಮಣ್ಣು ನಾವು ಟ್ಯಾಪಲ್ಲಿ ನೀರು ಕುಡಿತಿದ್ದೇವೆ ಇದೆಲ್ಲ ವ್ಯವಸ್ಥೆ ಒಂದು ವ್ಯವಸ್ಥಿತ ರೀತಿಯಲ್ಲಿತ್ತು ಅಂದರೆ ಯಾವಾಗ ನಮ್ಮ ಮನುಕುಲ ಮತ್ತು ನಮ್ಮ ರಾಜಕೀಯ ವ್ಯವಸ್ಥೆ ಇದನ್ನೊಂದು ವ್ಯಾವಹಾರಿಕ ದೃಷ್ಟಿಕೋನದಲ್ಲಿ ಕಂಡುಕೊಂಡಿತ ಈ ಎಲ್ಲ ದುರಂತಗಳಿಗೆ ನೇರ ಕಾರಣ ನಾವು ಪಶ್ಚಿಮ ಘಟ್ಟ ಅದರ ಪಾಡಿಗೆ ಬಿಟ್ಟುಬಿಡಬೇಕಿತ್ತು ಕಾಡು ಅಂದರೆ ನಮ್ಮ ಅಗತ್ಯ ಇಲ್ಲ ಇಡೀ ಪಶ್ಚಿಮ ಘಟ್ಟದ ಕಾಡು ಅದರ ಪಾಡಿಗೆ ಅದು ಎಲ್ಲ ಜೀವಿಗಳು ಎಲ್ಲ ಮರ ಗಿಡಗಳು ಈ ಮಳೆಗಾಲದಲ್ಲಿ ಮಳೆ ಮಳೆ ಸ್ಟೋರೇಜ್ ಆಗೋದು ಮಳೆ ಹರಿದು ಬರುವಂಥದ್ದು ಇದೆಲ್ಲ ಒಂದು ವ್ಯವಸ್ಥೆಯಲ್ಲಿರುವಾಗ ನಾವು ನಮ್ಮ ವ್ಯಾವಹಾರಿಕ ನಗರದ ಬೇಡಿಕೆಗಳನ್ನು ಪೂರೈಕೆಗಳನ್ನು ಕಂಡದ್ದು ನೇರವಾಗಿ ಪಶ್ಚಿಮ ಘಟ್ಟದ ಮೇಲೆ ಆಯಿತು ಆ ಪಶ್ಚಿಮ ಘಟ್ಟದ ಮೇಲೆ ನಾವು ಬೇಡಿಕೆ ಅದರೊಂದು ವ್ಯವಸ್ಥಿತ ರೀತಿಯಲ್ಲಿ ಮಾಡಿದರೆ ಅಲ್ಲಿಯ ಜೀವ ಸಂಕುಲಕ್ಕೆ ಯಾವುದೇ ಸಮಸ್ಯೆ ಆಗದಾಗೆ ಅಲ್ಲಿಯ ಪರಿಸರಕ್ಕೆ ಸಮಸ್ಯೆ ಆಗದಾಗ ಮಾಡಿದರೆ ಇದು ಆರಾಮವಾಗಿರ್ತಿತ್ತು ಆದರೆ ನಮ್ಮ ರಾಜಕೀಯ ವ್ಯವಸ್ಥೆ ಅಂತ ಹೇಳಿದರೆ ಏನಾದರೂ ಒಂದು ಡೆವಲಪ್ಮೆಂಟು ಇದು ಅಭಿವೃದ್ಧಿ ಅಭಿವೃದ್ಧಿ ಅಂತ ಹೇಳಿಕೊಂಡು ಪಶ್ಚಿಮ ಘಟ್ಟಕ್ಕೆ ಪೂರಕವಾಗಿ ವ್ಯವಸ್ಥೆ ಮಾಡಿಬಿಟ್ಟು ಪಶ್ಚಿ ಪಶ್ಚಿಮ ಘಟ್ಟಕ್ಕೆ ಮಾರಕವಾಗುವ ವ್ಯವಸ್ಥೆ ಮಾಡಿತ್ತು ಮಳೆ ಜಾಸ್ತಿ ಆಗಿದೆ ಈಗ ಮೊನ್ನಿಂದ ಆರೋಪ ಈ ವರ್ಷ ಸಿಕ್ಕಾಬಟ್ಟೆ ಜೂನ್ ಜುಲೈ ಸಿಕ್ಕಾಪಟ್ಟೆ ಮಳೆ ಜಾಸ್ತಿ ಆಗಿದೆ ಇದಕ್ಕಿಂತ ಜಾಸ್ತಿ ಮಳೆ ಬಂದಿತ್ತು ಇದಕ್ಕಿಂತ ಜಾಸ್ತಿ ಮಳೆ ಬಂದರೂ ಅದನ್ನು ಸಹಿಸಿಕೊಳ್ಳೋ ಶಕ್ತಿ ಪಶ್ಚಿಮ ಅಂತ ಹೇಳಿದರೆ ಎಷ್ಟೇ ಮಳೆ ಸುರಿಯಲಿ ಆ ಮಳೆ ಸುರಿದನ್ನು ವ್ಯವಸ್ಥ ರೀತಿ ಒಂದು ಇಂಜಿನಿಯರ್ ಮಾಡುವ ಕೆಲಸ ವ್ಯವಸ್ಥೆ ರೀತಿಯಲ್ಲಿ ಆ ಬೆಟ್ಟದ ಕಣಿವೆಗಳಿಂದ ಹುಲ್ಲುಗಾವಲು ಆ ಒಳಗಿನ ಜಲನಾಡಿಗಳು ಆ ಶೋಲಾ ಶೋಲಾ ಫಾರೆಸ್ಟ್ನೊಳಗೆ ಇದನ್ನು ವ್ಯವಸ್ಥಿತ ರೀತಿಯಲ್ಲಿ ಸಾಗಿಸಿಕೊಂಡು ನಮ್ಮ ಹೊಳೆ ಅಂದರೆ ನಮ್ಮ ಈಗ ತುಳುನಾಡಿಗೆ ನೇತ್ರಾವತಿ ಆ ಕಡೆ ಬೇರೆ ಬೇರೆ ಶರಾವತಿ ಆಗನಾಶಿನಿ ಕಾಳಿ ಎಲ್ಲ ನದಿಗಳಿಗೆ ವ್ಯವಸ್ಥಿತವಾಗಿ ನಾಡನ್ನು ನಮ್ಮನ್ನು ಬಚಾವ್ ಮಾಡ್ತಿತ್ತು ಇತ್ತೀಚೆಗೆ ಪಶ್ಚಿಮ ಘಟ್ಟದ ಧಾರಣಾ ಶಕ್ತಿಯನ್ನು ಮೀರಿ ಈಗ ಒಂದು ಯೋಜನೆ ಮಾಡೋಕೆ ಇಷ್ಟು ಕೆಪಾಸಿಟಿಯ ಇಷ್ಟು ಸಾಮರ್ಥ್ಯ ಉಂಟಾ ಉಳ್ಳದ ಮಾಡೋದಾ ಒಂದು ತಜ್ಞರ ಕಮಿಟಿ ಮಾಡಿ ಇದು ಮಾಡಲಿಕ್ಕೆ ಸಾಧ್ಯವಾ ಅಸಾಧ್ಯವ ಸಾಧಕ ಬಾಧಕಗಳನ್ನು ಅರಿತು ಯೋಜನೆ ಮಾಡಿದರೆ ಏನೂ ಆಗ್ತಿಲ್ಲ ಉದಾಹರಣೆಗೆ ಎತ್ತಿನಹೊಳೆ ಯೋಜನೆ ಇವತ್ತು ಎತ್ತಿನಹೊಳೆ ಯೋಜನೆಗೆ ಇಪ್ಪತ್ನಾಲ್ಕು ಸಾವಿರ ಮೂವತ್ತ್ನಾಲ್ಕು ಸಾವಿರ ಕೋಟಿ ಗಟ್ಟಲೆ ಹಣ ಆಗ್ತಾ ಇದ್ದಾರೆ ನೋಡಿ ದುರಂತ ಅಂದರೆ ಯಾವ ಎತ್ತಿನಹೊಳೆ ಬಯಲ ಸೀಮೆಗೂರು ಪ್ಲಾಸ್ಟಿತರಿದ್ದಾರೋ ಇವರು ಅವ್ರು ಇವತ್ತು ಅವರೇ ಅದನ್ನು ವಿರೋಧಿಸುತ್ತಿದ್ದಾರೆ ಬಯಲು ಸೀಮೆಯವರು ಎತ್ತಿನಹೊಳೆ ಬೇಡ ಹೇಳ್ತಾ ಇದ್ದಾರೆ ಮಲೆನಾಡಿನವರು ಬೇಡ ಹೇಳ್ತಾ ಇದ್ದಾರೆ ಕರಾವಳಿಯಲ್ಲಿ ಬಿಡಿ ನಮ್ಮ ನೇತ್ರಾವತಿಗೆ ಸಮಸ್ಯೆ ಆಗ್ತದೆ ಕರಾವಳಿಯವರು ಬೇಡ ಹೇಳ್ತಾ ಇದ್ದಾರೆ ಹಾಗಾದರೆ ಯೋಜನೆ ಯಾರಿಗೆ ನೋಡಿ ದೊಡ್ಡ ಪ್ರಶ್ನೆ ಇದು ಈ ಪ್ರಶ್ನೆಗೆ ಉತ್ತರ ಕಂಡು ಹೊಡಕದೇ ಆಗೋದು ರಾಜಕೀಯ ಆಟ ರಾಜಕೀಯ ಆಟ ನಾವು ಆರಂಭದಿಂದ ಹೇಳ್ತಿದ್ದೇವೆ ನಮ್ಮ ಸಹ್ಯಾದ್ರಿ ಸಂಚಿದ ಎರಡು ಸಾವಿರದ ಹನ್ನೆರಡರಲ್ಲಿ ಎತ್ತಿನಹೊಳೆ ಶಂಕುಸ್ಥಾಪನೆ ಆರಂಭ ಮಾಡುವಾಗಲೇ ನಾವು ಹೇಳ್ತಿದ್ದೇವೆ ಇದು ಬರೀ ಓಟು ನೋಟು ಸೀಟು ಮೂರು ವಿಚಾರದಲ್ಲಿ ಮಾತ್ರ ಬಯಲು ಸೀಮರಿಗೆ ನೀರು ಕೊಡುವ ಯೋಜನೆ ಅಲ್ಲ ನೀರಾವರಿ ಯೋಜನೆ ಅಲ್ಲ ಅಂತ ವಾದ ಮಾಡ್ತಿದ್ದೇವೆ ನಾವು ಬಿಡಿ ಪರಿಸರ ಹೋರಾಟಗಾರರು ಬಿಡಿ ಟಿ ವಿ ರಾಮಚಂದ್ರ ಇಂಡಿಯನ್ಸ್ಟಿಟ್ಯೂಫ್ಟ್ ಸೈನ್ಸ್ ಅಲ್ಲಿ ಹೋಗಿ ಸಾಯಿಲ್ ಟೆಸ್ಟ್ ಮಾಡಿದರು ನೀರು ಟೆಸ್ಟ್ ಮಾಡಿದರು ಕಣಿವೆ ಕಣಿವೆಗೆ ಇಂಚು ಇಂಚು ಹೋಗಿ ಟೆಸ್ಟ್ ಮಾಡಿದ್ರು ರಿಪೋರ್ಟ್ ಕೊಟ್ಟರು ಇಲ್ಲಿ ಸಿಗುವುದು ನೈನ್ ಟಿ ಎಮ್ ಸಿ ನೀರು ಡೈವರ್ಟ್ ಮಾಡಿ ಒಂದು ಟಿ ಎಮ್ ಸಿ ಕೂಡ ಇಲ್ಲ ಆಗಲೇ ಯೋಜನೆ ಬಿಟ್ಟು ಬಿಡಬೇಕಿತ್ತು ಈಗ ಆಗುವ ಭೂಕುಸಿತಗಳಿಗೆ ನೋಡಿ ಅಸಂಬದ್ಧ ಯೋಜನೆ ವೈಜ್ಞಾನಿಕ ಯೋಜನೆ ಪ್ರವಾಸೋದ್ಯಮ ಇಲಾಖೆಯಲ್ಲೂ ಕಮರ್ಷಿಯಲ್ ಆಗಿ ಕಂಡುಕೊಂಡ್ರು ಇವತ್ತು ಬೆಂಗಳೂರು ಯಾವುದೇ ನಗರದವರಿಗೆ ನಗರದ ಜಂಜಡ ಒತ್ತಡದಿಂದ ಹೊರಗೆ ಬರಬೇಕು ಕಂಡದ ಪಶ್ಚಿಮ ಘಟ್ಟದ ಕಾಡು ಅಲ್ಲಿಯ ಜಲಪಾತಗಳು ಅಲ್ಲಿಯ ಬೆಟ್ಟಗುಡ್ಡಗಳು ಚಾರಣ ಮೋಜು ಮಸ್ತಿ ಗೌಜಿ ಆಯಿತು ಇದಕ್ಕೆ ಪೂರಕವಾಗಿ ಅವರಿಗೆ ಬೇಕಾದ ಹೋಮ್ ಸ್ಟೇಗಳು ಅವರಿಗೆ ಬೇಕಾದ ರೆಸಾರ್ಟುಗಳು ಎಲ್ಲ ವ್ಯವಸ್ಥೆ ಆಗುವಾಗ ಈ ಕ ಇಲ್ಲಿ ಕಾಡಿನ ಮಹತ್ವವನ್ನು ಅಗತ್ಯವನ್ನು ಅರಿತವರು ಯಾರೂ ಇಲ್ಲ ಇದರಲ್ಲಿ ಯಾರೇ ಚಾರಣ ಬರಲಿ ನಾನೊಬ್ಬ ಚಾರಣಿಗಾಗಿ ಹೇಳೋದು ಚಾರಣವೇ ನಮಗೆ ಒಂದು ಕಡೆಯಲ್ಲಿ ಇದಾಗ್ತಾ ಉಂಟು ಆ ಚಾರಣ ಹೆಚ್ಚಾದಷ್ಟು ಇವರ ಸ್ಟೇಗಳು ಜಾಸ್ತಿ ಆಗ್ತದೆ ಈಗ ಮಡಿಕೇರಿಯಲ್ಲಿ ಆವತ್ತು ಭೂಕುಸಿತ ಇವತ್ತು ಮಡಿಕೇರಿಯೊಬ್ಬರು ಹೇಳ್ತಾ ಇದ್ದಾರೆ ನಮ್ಗೆ ಇಪ್ಪತ್ತು ಹಿಂದಿನ ಮಡಿಕೇರಿ ಬೇಕಿತ್ತು ಈ ಈ ವ್ಯವಹಾರಕ್ಕೆ ಬೇಡ ಇತ್ತು ವಯನಾಡಲ್ಲಿ ಟೀ ಎಸ್ಟೇಟು ಕಾಫಿ ಎಸ್ಟೇಟು ಬೆಟ್ಟ ಕಣ್ಣುಗಳ್ ಎಲ್ಲ ಮನೆಗಳು ನಿರ್ಮಿಸಿದರು ಹೋಮ್ಸ್ಟೇಗಳು ಮಾಡಿದರು ನೋಡಿ ರಾತ್ರಿ ರಾತ್ರಿ ಏಕಾಏಕಿ ಒಂದು ಗಳಿಗೆ ನಿಸರ್ಗಕ್ಕೆ ಒಂದು ಗಳಿಗೆ ಪಶ್ಚಿಮ ಘಟ್ಟದ ಇದಕ್ಕೆ ಒಂದು ಗಳಿಗೆ ಒಂದು ಸುನಾಮಿ ಅಂತ ಭೂಕುಸಿತ ಬಿದ್ದರೆ ಊರಿಗೆ ಊರೇ ಛಿದ್ರಾಗಿ ಹೋಗ್ತದೆ ಇವತ್ತು ಎಲ್ಲ ಭೂಕುಸಿತಗಳ ಇದರ ಹಿಂದೆ ನಾವು ಪಶ್ಚಿಮ ಘಟ್ಟವನ್ನು ಒಂದು ಅಭಿನಂದನಾ ದೃಷ್ಟಿ ನೋಡಬೇಕಿತ್ತು ಒಂದು ಕಾಳಜಿ ಒಂದು ನಮ್ಮ ಅಂದರೆ ನಾವು ಫಲಾನುಭವಿಗಳು ಇವತ್ತು ಕರ್ನಾಟಕ ಇರ್ಬೋದು ಕೇರಳ ಇರ್ಬೋದು ಎಲ್ಲ ಸೌತ್ ಎಲ್ಲ ರಾಜ್ಯಗಳು ಸೇಫ್ ಆಗಿರಬೇಕಾದ್ರೆ ಪಶ್ಚಿಮ ಘಟ್ಟ ನೆಮ್ಮದಿಯಾಗಿರಬೇಕು ಪಶ್ಚಿಮ ಘಟ್ಟ ಇರೋ ಸಮಸ್ಯೆ ಆದರೆ ಇಡೀ ದಕ್ಷಿಣ ಭಾರತದ ಎಲ್ಲ ನದಿ ನಗರಗಳಿಗೆ ಸಮಸ್ಯೆ ಆಗ್ತದೆ ಇನ್ನೆಲ್ಲ ಮೊನ್ನೆ ಹಾರ್ಲೆ ಅಲ್ಲಿ ರಕ್ಷಿ ಹಾರ್ಲೆ ಅಂದರೆ ಹಾರ್ಲೆ ಅಂದರೆ ನಮ್ಮ ಎತ್ತಿನಹೊಳೆ ಪ್ರಾಜೆಕ್ಟ್ ಏರಿಯಾ ಅಲ್ಲಿ ಕಾಡಮನೆ ಟರ್ನ್ ಮಾಡೋವಂಥದ್ದ ನಾನು ಇತ್ತೀಚೆಗೆ ಅಲ್ಲಿ ಹೋಗಿದ್ದೆ ಹಾರ್ಲೆ ದೊಡ್ಡ ಭೂಕುಸಿತ ಆಯಿತು ಭೂಕುಸಿತ ಆದಾಗ ಎತ್ತಿನಹೊಳೆಯ ವಿಜ್ಞಾನಿಗಳು ಬಂದು ಹೇಳಿದ್ರಂತೆ ಇದಕ್ಕೂ ನಮಗೆ ಸಂಬಂಧವೇ ಇಲ್ಲ ಅಂತ ಆದರೆ ಬೆಟ್ಟದಲ್ಲಿ ಕಾಣ್ತಾ ಉಂಟು ಪೈಪು ಇವರ ಬೃಹತ್ ಪೈಪ್ ಕಾಣ್ತಾ ಉಂಟು ಅದೇ ಸಾಕ್ಷಿ ಉಂಟು ಮೇಲಿಂದ ಕರೆಂಟ್ ಲೈನ್ ಪಾಸ್ ಆಗಿದೆ ನಮಗೂ ಇದಕ್ಕೂ ಸಂಬಂಧವಿಲ್ಲ ಅಂತ ಹೇಳ್ತಾರೆ ಹಾಗಾದರೆ ಜನರನ್ನು ನೆಗ್ಲೆಕ್ಟ್ ಮಾಡಿ ಜನರಿಗೂ ಬೇಡದ ಅವರಿಗೆ ಬೇಕಾಗಿರುವ ಅವರ ಸ್ವಾರ್ಥಕ್ಕೆ ಬೇಕಾಗಿರುವ ಕೋಟಿ ಕೋಟಿ ದುಡ್ಡು ಹೊಡೆಯುವ ಲೂಟಿಗೈಯುವ ಎತ್ತಿನ ಹೊಳೆ ಯೋಜನೆ ನಿಂತಿದ್ದರೆ ನಮಗೆ ಈಗ ಮಡಿಕೇರಿಯಲ್ಲಿ ಆರಂಭವಾದ ಭೂಕುಸಿತ ಕುಸಿತ ಆಮೇಲೆ ಕಂಟಿನ್ಯೂ ಅದು ಶಿರಾಡಿ ಘಾಟಿಯಲ್ಲಿ ಸುದ್ದಿ ಆಗಲಿಲ್ಲ ಯಾಕೆಂಥೇಳಿದರೆ ಶಿರಾಡಿ ಘಾಟಿಯಲ್ಲಿ ಆದ ಭೂಕುಸಿತ ಹೊರಗ ಜಗತ್ತಿಗೆ ಗೊತ್ತೇ ಆಗಲಿಲ್ಲ ಯಾಕೆ ಈ ಮಾಧ್ಯಮ ಅದೆಲ್ಲ ಸುದ್ದಿ ಬಾರದಾಗೆ ಎತ್ತಿನಹೊಳೆಯ ದೊಡ್ಡ ಬೃಹತ್ ಇವರೆಲ್ಲ ಅದನ್ನು ಮರೆಮಾಚಿದ್ರು ಅಲ್ಲಿ ಏನು ಅಂತ ಹೇಳಿದರೆ ಆ ಸೆನ್ಸಿಟಿವ್ ಏರೈಕೆ ಎತ್ತಿನಹೊಳೆ ಅಂದರೆ ಅದು ಕೆಂಪು ಹೊಳೆ ನೇತ್ರಾವತಿಯಲ್ಲಿ ಶಿರಾಡಿಗಟ್ಟಲ್ಲಿ ಬರೋದು ಕೆಂಪುಹೊಳೆ ಆ ಕೆಂಪು ಹೋಳೆ ಕೆಲವು ಉಪನದಿಗಳನ್ನು ಸೇರಿಕೊಂಡು ಎತ್ತಿನ ಹಳ್ಳ ಅದು ಎತ್ತಿನ ಹಳ್ಳ ಅದು ಎತ್ತಿನ ಹೊಳೆ ಅಲ್ಲ ಎತ್ತಿನ ಹಳ್ಳ ಬಯಲು ನೀರು ಕೊಡುವ ಎತ್ತಿನ ಎತ್ತಿನ ಎತ್ತಿನಹೊಳೆ ಅಂತ ವೈಭವೀಕರಣ ಮಾಡಿದರು ಇಪ್ಪತ್ನಾಲ್ಕು ಟಿ ಎಂ ಸಿ ನೀರು ಸಿಕ್ತಂಥ ಸುಳ್ಳು ವರದಿ ಕೊಟ್ಟರು ಅವರ ಡಿ ಪಿ ಆರಲ್ಲಿ ಕೂಡ ಸ್ಪಷ್ಟತೆ ಇಲ್ಲ ಎಲ್ಲ ಮಾಡಿಕೊಂಡು ಅದೇ ಹೇಳಿದಲ್ಲ ಒಂದು ಇವರಿಗೆ ಪ್ರಾಜೆಕ್ಟ್ ಆಗಬೇಕು ಪ್ರತಿ ಬಜೆಟ್ ಅಲ್ಲಿ ಐದು ಸಾವಿರ ಹತ್ತು ಸಾವಿರ ಕೋಟಿ ಬರಬೇಕು ಅದು ಸಕ್ಸಸ್ ಅಫ್ ಇಲ್ಲ ತಜ್ಞರು ಹೇಳಿದ್ರು ಅದನ್ನು ಇಗ್ನೋರ್ ಮಾಡೋದು ಇವರಿಗೆ ಮಾಡಬೇಕು ಈಗ ನೋಡಿ ಇದರದಿಗೆ ನಾವು ಅನುಭವಿಸುತ್ತಿದ್ದೇವೆ ಇದರಿಂದಲೇ ಈಗ ಘಾಟ್ ಅಲ್ಲಿ ರಕ್ಷಣೆ ಇಲ್ಲದ ಖಂಡಿತವಾಗ್ಲು ಈ ಸಲ ಅದು ತುಂಬಾ ಆಗಿದೆ ಈಗ ಸುಮಾರು ಇನ್ನೂ ಆಗ್ತಾ ಇದೆ ವಾಹನ ಸಂಚಾರ ಸ್ಥಗಿತ ವಾಹನ ಸಂಚಾರ ಸ್ಥಗಿತ ಅಂತ ಹೇಳಿದ್ರೆ ನೋಡಿ ಆ ಸೆನ್ಸಿಟಿವ್ ಬಹಳ ಸೂಕ್ಷ್ಮ ಪ್ರದೇಶ ಆಕ್ಚುಯಲ್ಲಿ ಮಾನವ ಚಟುವಟಿಕೆಗೆ ಮಾನವ ಹಸ್ತತ್ವ ಅವಕಾಶವೇ ಇಲ್ಲ ಆದರೂ ಇವರು ಹೋಗಿ ಎಲ್ಲ ಮಾಡ್ಕೊಂಡು ಬಂದರು ಭೂಕುಸಿತಗಳಾಯ್ತು ಜಲ ಸ್ಫೋಟ ಆಯಿತು ಈಗ ನಿರಂತರ ಎತ್ತಿನಹೊಳೆಯಲು ಭೂಕುಸಿತ ಆಗ್ತಾ ಉಂಟು ಅವ್ರು ಏನು ಮಾಡಿದರು ಇಡೀ ಆ ಸೂಕ್ಷ್ಮ ಪ್ರದೇಶವನ್ನು ನಿರ್ನಾಮ ಮಾಡಿಬಿಟ್ರು ಅವರಿಗೆ ಇನ್ಫ್ರಾಸ್ಟ್ರಕ್ಚರು ಬಿಲ್ಡಿಂಗು ಡ್ಯಾಮು ಪೈಪ್ಲೈನು ಆ ಮೂಲ ವಸ್ತುವಲ್ಲಿ ಏನುಂಟು ಅಂತ ಅವ್ರಿಗೆ ಗೊತ್ತಿಲ್ಲ ನೀರಾವರಿ ಸಚಿವರಿಗೆ ಗೊತ್ತಿಲ್ಲ ಯಾರಿಗೆ ಗೊತ್ತಿಲ್ಲ ಎಲ್ಲ ಛಿದ್ರಛಿದ್ರ ಮಾಡಿದರು ಅಷ್ಟು ಭದ್ರವಾಗಿದ್ದ ಪ್ಲೇಸನ್ನು ಛಿದ್ರ ಮಾಡಿದ ನಂತರ ಇವತ್ತು ಅವರಿಗೆ ಮಳೆ ನೀರೇ ಸ್ಟೋರೇಜ್ ಆಗ್ತಾ ಇಲ್ಲ ನೋಡೋರು ಒಪ್ಪಿಕೊಳ್ಳಿ ಈಗ ನಾವು ಎತ್ತಿನಹೊಳಿಗೆ ಮೊದಲಿಂದ ಹೋರಾಟ ಮಾಡಿದ್ದೇವೆ ಎಲ್ಲ ಜನಪದಗಳಿಗೆ ಧಿಕ್ಕಾರ ಹಾಕಿದ್ದೇವೆ ಈಗ ಅದರಲ್ಲಿ ಇಪ್ಪತ್ನಾಲ್ಕು ಟಿ ಎಮ್ ಸಿ ನೀರು ಸಿಗ್ತದೆ ಅಥೆಂಟಿಕ್ ಆಗಿ ಒಂದು ವೈಜ್ಞಾನಿಕ ವರದಿ ಕೊಡಲಿ ಸರ್ಕಾರಕ್ಕೆ ನಾವು ಇದಕ್ಕೆ ಜೈಕಾರ ಹಾಕ್ತೇವೆ ಯಾರಲ್ಲೂ ಇಲ್ಲ ಯಾರಲ್ಲೂ ಸ್ಪಷ್ಟತೆ ಇಲ್ಲ ಯಾರಿಗೂ ಗೊತ್ತಿಲ್ಲ ಪ್ರಾಜೆಕ್ಟ್ ಆಗ್ತಾ ಉಂಟು ಮೊನ್ನೆ ಟ್ರಯಲ್ ಟೆಸ್ಟ್ ಮಾಡಿದ್ರಂತೆ ಆರು ಕಿಲೋಮೀಟ್ರ್ ಇಡೀ ಚಿಂದ ಚಿಂದಿ ಆಗಿದ್ರು ಸಕಲೇಶ್ಪುರದಲ್ಲಿ ಏನು ಮಾಡಿ ಹೇಳಿದರೆ ಆ ಸೂಕ್ಷ್ಮ ಪ್ರದೇಶನೆಲ್ಲ ನಿರ್ನಾಮ ಮಾಡಿದ್ರು ಡ್ಯಾಮ್ ಹಾಕಿದರು ಪೈಪ್ಲೈನ್ ಹಾಕಿದರು ಬೆಟ್ಟಗಳನ್ನು ಕೊರೆದ್ರು ಆ ಸೆನ್ಸಿಟಿವ್ ಏರಿಯಾದಲ್ಲಿ ಈಗ ನೀರು ಸ್ಟೋರೇಜ್ ಆಗ್ತಾಯಿಲ್ಲ ಈಗ ಅವರಿಗೆ ಅವರ ಕಾಮಗಾರಿಯೇ ಉಲ್ಟಾಗ್ತಾ ಉಂಟು ಕಾಮಗಾರಿಯಿಂದಲೇ ಇವತ್ತು ನೀರು ಸಿಗದಂಥ ವ್ಯವಸ್ಥೆಗಳಾಗ್ತಾವೆ ಅದಕ್ಕೆ ನಾನು ಇನ್ನು ಮುಂದೆ ಆದರೂ ಪಶ್ಚಿಮ ಘಟ್ಟದ ಧಾರಣಾ ಶಕ್ತಿಯನ್ನು ಅಳೆದು ಅದರ ಸಾಧಕ ಬಾಧಕಗಳನ್ನು ಅಳೆದು ಅದು ಯಾವುದೇ ಹೈಡ್ರಲ್ ಪ್ರಾಜೆಕ್ಟ್ ಇರಲಿ ಗಣಿಗೆ ಯಾವುದೇ ಮಾಡಿದ್ರು ಈ ಥರ ಮಾಡಿದರೆ ಭೂಕುಸಿತಕ್ಕೆ ತಡೆಯ ತಡೆಯಬಹುದು ಈಗ ಮೊನ್ನೆ ಯಾರು ಹೇಳಿದ್ರು ಇಷ್ಟು ಚಿಕ್ಕಾಬಟ್ಟೆ ಮಳೆ ನೀರಿನ ಸಮಸ್ಯೆ ಇಲ್ಲ ಅಂತ ನವೆಂಬರ್ ಬರಲಿ ಎಲ್ಲ ಹೊಳೆಗಳು ಬಡಕಲಾಗ್ತದೆ ಎಲ್ಲ ಹೊಳೆ ವೀಕ್ ಆಗ್ತದೆ ನಾವು ಹೇಳಿದಾಗೆ ಇವತ್ತು ನೀರು ತುಂಬ್ತಾ ಉಂಟು ಅಂದರೆ ಮಳೆ ಬರೋದು ಲೆಕ್ಕಾಚಾರ ಅಲ್ಲ ಮಳೆಯ ನೀರು ಗ್ರೌಂಡ್ನೊಳಗೆ ವೆಸ್ಟರ್ನ್ ಗಾರ್ಡ್ಸ್ನ ನೀರಿನ ಕ್ಯಾಚ್ಮೆಂಟ್ ಎಷ್ಟು ಸ್ಟೋರೇಜ್ ಆಗ್ತದೆ ಸಂಗ್ರಹ ಆಗ್ತದೆ ಅದು ಮುಖ್ಯ ಅಕ್ಟೋಬರ್ ನಂಬರ್ ನೀರು ಬಡಕ ಹೊಳೆ ಬಡಕಲಾಯಿತು ಮುಂದಿನ ತಿಂಗಳಲ್ಲಿ ಸೇಮ್ ಮೊನ್ನೆಯಾಗೇ ಬರಗಾಲ ಭೀಕರ ಬರಗಾಲ ಮುಂದೆ ಮಂದಿ ಬರಗಾಲ ಮುಂದುವರಿದೇ ಹೊರತು ಭೂಕುಸಿತಕ್ಕೂ ಒತ್ತಡ ಇಲ್ಲ ತಡೆ ಇಲ್ಲ ಆದರೆ ನಮ್ಮ ಈ ಯೋಜನೆಯು ಫೇಲ್ ಆಗಬೇಕು ಇದರಲ್ಲೂ ಹಣ ಬರಬೇಕು ಪರಿಹಾರ ನೀಡಬೇಕು ಒಂದು ಎರಡು ಸಾವಿರ ಕೋಟಿ ಪರಿಹಾರ ಆ ಪರಿಹಾರದಲ್ಲೂ ದುಡ್ಡು ಹೊಡಿತಾರೆ ನೋಡಿ ಅವ್ರಿಗೆ ಏನು ನಷ್ಟ ಇಲ್ಲ ನಾನು ಹಿಡಿದ್ರೆ ನಮ್ಮ ಜನತೆ ಏನಾದರೂ ನಮ್ಮ ನಮ್ಮ ನದಿ ನೇತ್ರಾವತಿ ನಮ್ಮ ಜೀವನಾಡಿ ನಾವು ಎಲ್ಲ ಕಡೆಯೇ ಸೋಗಲು ಹಾಕ್ತೇವೆ ತುಳುನಾಡಿನ ಜೀವನಾಡಿ ಕಾವೇರಿ ಜೀವನಾಡಿ ಕರ್ನಾಟಕದ ಜೀವನಾಡಿ ಅಂತ ಜೀವನಾಡಿ ಉಳಿಸುವ ಯಾರು ಉಳಿಸುವ ಯಾರಿಲ್ಲ ಅದ ಮುಂದಿನ ದಿನಗಳಲ್ಲಿ ದುರಂತಗಳು ಇನ್ನು ಜಾಸ್ತಿ ಆಗ್ತಾ ಹೊರತು ನಾವೇನು ಮಾಡ್ತೇವೆ ಅಂದರೆ ಒಂದು ದುರಂತ ಅದ್ಕು ಟಿವಿ ಟಿ ವಿಯಲ್ಲಿ ನೋಡ್ತೇವೆ ಪೇಪರ್ ನೋಡ್ತೇವೆ ಆ ದಿನಕ್ಕೆ ಮುಗಿಯಿತು ಮೌನ ಇನ್ನೊಂದು ದುರಂತ ಆಗ್ತಾ ಇರ್ತದೆ ಇದೇ ವಯನಾಡಲ್ಲಿ ಮೂರು ವರ್ಷ ಹಿಂದೆ ದುರಂತ ಆಗಿತ್ತು ಎರಡು ಸಾವಿರದ ಹದಿನಾ ಹದಿನಾಲ್ಕರಲ್ಲಿ ದುರಂತ ಆಗಿತ್ತು ಎಚ್ಚರಿಕೆ ವಹಿಸಬೇಕಿತ್ತು ಶಿರಾಡಿಯಲ್ಲಿ ಆಗ್ತಾ ಉಂಟು ಮಡಿಕೇರಿಯಲ್ಲಿ ಆಗ್ತಾ ಉಂಟು ಯಾರು ಎಚ್ಚರ ಮತ್ತೆ ಪ್ರತಿ ವರ್ಷ ಒಂದು ದುರಂತ ಮರೆ ಮಾಡಿ ಇನ್ನೊಂದು ಆಹ್ವಾನ ಕಾಯ್ತಾ ಇದ್ದೇವೆ ಈ ಹಿಂದೆ ಕೂಡ ಮಡಿಕೇರಿಯಲ್ಲಿ ಆದಂತಹ ಘಟನೆ ಕೂಡ ಬಹಳಷ್ಟು ಸುದ್ದಿ ಬಹಳಷ್ಟು ದೊಡ್ಡ ದುರಂತ ಚರ್ಚೆ ಆಯ್ತು ತದನಂತರ ಈಗ ಶಿರೂರಲ್ಲಿ ಆಯ್ತು ಇಂತಹ ಪ್ರಕರಣ ಮಡಿಕೇರಿ ಚಿಕ್ಕಮಗಳೂರು ಮಾತ್ರ ಸೀಮಿತ ಇದೆ ರಾಜ್ಯದ ಎಲ್ಲಾ ಕಡೆ ಕಡೆ ಆಗ್ತದೆ ಎಲ್ಲಾ ಕಡೆ ಅದಕ್ಕೆಲ್ಲ ಕಾರಣ ನೀವು ಹೇಳುದು ಇಂತಹ ಒಂದು ಅಭಿಜ್ಞಾನ ಎಲ್ಲ ವೈಜ್ಞಾನಿಕ ಯೋಜನೆಗಳು ಅರೆಸ್ಟ್ ರಾಜ್ಯ ಈಗ ನಿಮ್ಮ ಪ್ರಕಾರ ಈ ಭೂಕುಸಿತ ಪ್ರಕರಣಕ್ಕೆ ಅಂಶ ಏನು ಪ್ರಾಥಮಿಕ ಪ್ರಾಥಮಿಕವಾಗಿ ಹೇಳ್ಬೇಕಂತಂದ್ರೆ ಈಗ ಭೂಕುಸಿತ ಆಗ್ತಿರೋದೇ ಮಾನವ ನಿರ್ಮಿತ ಒಂದು ತನ್ನ ಸ್ವಾರ್ಥಕ್ಕೋಸ್ಕರ ಏನು ಬಳಕೆ ಮಾಡ್ಕೊಳ್ತಿದ್ದಾನೆ ನಾಶ ಅಂತ ಮೈನ್ ಆಗಿ ಹೇಳ್ಬೋದಂದ್ರೆ ಅರಣ್ಯ ನಾಶಕ್ಕೆ ಕಾರಣಕರ್ತಾರೆ ನಾವೇ ಯಾಕಂದ್ರೆ ಮನುಷ್ಯನ ಸ್ವಾರ್ಥಕ್ಕೋಸ್ಕರ ಅವನ ಒಂದು ಆ ಇಚ್ಛಾ ವಿಲಾಷಗಳನ್ನು ಪೂರೈಸಲಿಕ್ಕೆ ಅವನು ಬೇಕಾದನ್ನು ಮಾಡ್ಬೋದು ಆದರೆ ಭೂಮಿಯಲ್ಲಿರ್ತಕ್ಕಂಥ ಒಂದು ಏನು ಕಟ್ಟು ನಾವು ಅದನ್ನು ಹೋಗಿ ಈಗ ಕಾಂಕ್ರೀಟ್ ಹಾಕಿ ಆ ಮಣ್ಣನ್ನು ಮತ್ತೆ ಪುನಃ ನಾನು ಹಾಗೆ ಮಾಡ್ತೇನೆ ಅನ್ನಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಗುಡ್ಡಗಳು ಇವತ್ತು ಜರಿತಾ ಇದ್ದಾವಂತೆ ಕಾರಣ ಕರ್ತಾರೆ ನಾವು ಯಾಕಂದರೆ ಇದಕ್ಕಿಂತ ಹಿಂದೇನು ಈಗ ಹೇಳ್ತಾರೆ ಈಗ ಮಳೆ ಬಂದ ಒಂದು ಒಬ್ಬ ಎಂಥ ಮಳೆ ಮಾರೆ ಮಂಗಳೂರಿಗೆ ಒಂದು ಅಥವಾ ಪಶ್ಚಿಮ ಘಟ್ಟದಲ್ಲಿ ಘಾಟ್ಗಳಲ್ಲಿ ಶಿರಾಡಿ ಎಲ್ಲ ಕಡೆ ಈಗ ಪತ್ರಿಕೆಯಲ್ಲಿ ಬರೋದೇನೆಂದರೆ ಆ ಹಳ್ಳ ತುಂಬಿ ಹರಿತು ಉಂಟು ಈ ಹಳ್ಳ ತುಂಬಿ ಹರಿತಾ ಉಂಟು ಆ ಸೇತುವೆ ಮುಳುಗಡೆ ಆಯಿತು ಅಲ್ಲಿ ಭೂಮಿ ಜರಿತು ಅಂತೆಲ್ಲ ಹೇಳ್ತಾ ಇದ್ದಾರೆ ಇದಕ್ಕೆ ಕಾರಣಕ್ಕಂತ ಇದಕ್ಕಿಂತ ಹಿಂದೇನು ಇದಕ್ಕಿಂತ ದೊಡ್ಡ ದೊಡ್ಡ ಮಳೆಗಳಾಗಿದ್ದಾವೆ ದೊಡ್ಡ ದೊಡ್ಡ ನೆರೆ ಬಂದಿದೆ ಎಷ್ಟೋ ಜನಗಳು ಆ ನೆರೆಯಲ್ಲಿ ಬದುಕಿ ಮೇಲೆ ಬಂದವರಿದ್ದಾರೆ ಆದರೆ ಈಗ ಆ ಸಣ್ಣ ನೆರೆ ಈಗ ಸ್ವಲ್ಪ ಮಳೆ ಬಂದ್ರೂ ಕೂಡ ದೊಡ್ಡ ಮಟ್ಟದ ಏನು ಈ ಗುಡ್ಡ ಜರಿತ ಅಥವಾ ಭೂಕುಸಿತ ಮಳೆ ಅಂತೇಳಿ ನಾವು ಇವತ್ತು ವಿಮರ್ಶೆ ಮಾಡ್ತಾ ಇದ್ದೇವೆ ಈ ವಿಮರ್ಶೆ ಕಾರಣಕರ್ತರು ನಾವೇ ಸ್ವಯಂ ಪ್ರೇರಿತವಾಗಿ ನಮ್ಮನ್ನು ನಾವೇ ಕುಂದ್ಕೊಂಡು ಅಂದರೆ ನಮ್ಮನ್ನು ನಾವೇ ಕೊಲೆ ಮಾಡ್ಕೊಳ್ತಾ ಇದ್ದೇವೆ ಆ ಕೊಲೆ ಅಂದರೆ ಆ ಒಂದು ಪರಿಸರಕ್ಕೆ ನಾವು ಹಾನಿ ಮಾಡ್ತಿರೋದ್ರಿಂದ ಈ ಗುಡ್ಡ ಕುಸಿತಗಳು ಕಾರಣ ಯಾಕಂದರೆ ಸಾವಿರಾರು ವರ್ಷಗಳ ಇತಿಹಾಸದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಮರಗಳು ಇವತ್ತು ಬಂಡವಾಳಶಾಹಿಗಳ ಮನೆಗಳಲ್ಲಿ ಒಂದು ಅಲ್ಲಿ ಇರ್ತಕ್ಕಂಥ ಒಂದು ವಸ್ತುವ ರೂಪದಲ್ಲಿ ಅದನ್ನು ಕೆತ್ತನೆ ಮಾಡಿ ಇಟ್ಟಿರ್ತಾರೆ ಬಟ್ ಆ ಮರಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಅನ್ನೋದು ಹಿಂದಿನ ಪೂರ್ವಜರನ್ನು ಕೇಳಿದ್ರೆ ಗೊತ್ತು ಅವ್ರು ಯಾರೂ ಇಲ್ಲ ಯಾಕಂದರೆ ಹಿಂದಿನ ಪೂರ್ವಜರನ್ನ ಮುಂದಿನ ಪೀಳಿಗೆ ಬೆಳೀಲಿ ಅಂತೇಳಿ ಅವರ ಅವರಿಗೆ ಎಷ್ಟು ಬೇಕಷ್ಟು ಮಾತ್ರ ಅವರ ಸ್ವಾರ್ಥಕ್ಕೆ ಅವರದ್ದು ಅನ್ಯಾಯವಾಗಿ ಅಂದರೆ ಇವತ್ತೇ ನಾನು ಆಗಬೇಕು ಇವತ್ತೇ ನಾನು ಕೋಟ್ಯಾಧಿಪತಿ ಅಂತ ಯಾರು ಕೂಡ ಇಚ್ಛಾಶಕ್ತಿ ಬಯಸಲಿಲ್ಲ ಬಟ್ ಈಗಿನ ಒಂದು ಜನರೇಷನ್ ಪ್ರಕಾರ ಈಗಿನ ಒಂದು ಏನು ಜನಗಳೇನು ಮೆಂಟಲಿದ್ದೆ ತಮ್ಮಲ್ಲಿ ಇರ್ತಕ್ಕಂಥ ಸೊತ್ತನ್ನು ಇವತ್ತು ತಾನೇ ನಿಂತು ಮುಗಿಸಬೇಕು ಹೊರತು ಮುಂದಿನ ಪೀಳಿಗೆ ಇಡಬೇಕು ಅನ್ನೋದು ಯಾವ ಒಂದು ಚಿಂತನೆ ಇಲ್ಲ ಹಾಗಾಗಿ ಇವತ್ತಿನ ಈಗ ಏನು ಯೋಜನೆಗಳನ್ನು ಮಾಡ್ತಾ ಇದ್ದಾರೆ ಇವರ ಸ್ವಾರ್ಥಕ್ಕೋಸ್ಕರ ಅಷ್ಟೇ ಇವತ್ತು ನಾನು ಕೋಟ್ಯಾಧಿಪತಿ ಆಗಿ ಅಕೌಂಟಲ್ಲಿ ದುಡ್ಡು ಇಡ್ಬೋದು ಬಟ್ ಇವರ ಮಕ್ಕಳನ್ನು ಬೇರೆ ದೇಶಕ್ಕೆ ಕೊಂಡೋಗಿಡ್ತಾರೆ ಅಥವಾ ಇನ್ನೆಲ್ಲ ಕೊಂಡೋಗಿರ್ತಾರೆ ಆದರೆ ಇಲ್ಲಿರ್ತಕ್ಕಂಥ ಏನು ಸಾಮಾನ್ಯ ಜನರ ಬದುಕು ನಿರ್ನಾಮ ಮಾಡ್ತಾ ಇದ್ದಾರೆ ಇವರಲ್ಲಿ ಹಣ ಇರ್ಬೋದು ಆದರೆ ಸಾಮಾನ್ಯ ಜನರು ಒಂದು ಕೂಲಿ ಕೆಲಸಕ್ಕಾಗಲಿ ಒಂದು ಮೂರು ತಿಂ ಗಂಜಿಗೋಸ್ಕರ ಆದರೂ ಕುದ್ದುಡಿತಾ ಇದ್ದಾರೆ ಆದರೆ ತಳಮಟ್ಟದಲ್ಲಿ ಕೂರ್ತಕ್ಕಂಥವ್ರು ಸಾಮಾನ್ಯ ಜನರು ಆ ಸಾಮಾನ್ಯ ಜನರಿಗೆ ಪೆಟ್ಟು ಬಿದ್ದಿದ್ದೆ ಹೊರತು ಶ್ರೀಮಂತರಿಗೆ ಯಾರಿಗೂ ಬಿಟ್ಟು ಬಿಡಲಿಲ್ಲ ಈಗ ಸಾಮಾನ್ಯ ಜನಗಳು ಈಗ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಬೇಕಾದ್ರೂ ಕೂಡ ಸಾಮಾನ್ಯ ಜನರೇ ಶ್ರೀಮಂತರಲ್ಲಿ ಏ ಇಲ್ಲಿ ರೋಡ್ಗೆ ರೋಡ್ ನಾನು ಫ್ಲೈಟಲ್ಲಿ ಓಡ್ಬೋದು ಅಥವಾ ಏರೋಪ್ಲೇನಲ್ಲಿ ಹೋಗ್ಬೋದು ಅಥವಾ ನಾನು ಇನ್ಯಾವುದೋ ಒಂದು ಮಾರ್ಗದಲ್ಲಿ ಹೋಗ್ಬೋದು ಅಂತ ಆದರೆ ಬಡಪಾಯಿ ಜನಗಳು ಇವತ್ತು ರಸ್ತೆಯಲ್ಲಿ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಮಧ್ಯರಾತ್ರಿಯಲ್ಲಿ ಯಾವುದೋ ಒಂದು ರಸ್ತೆಯಲ್ಲಿ ಹೋಗಿ ಬಸ್ ನಿಲ್ಲಿಸಿದರೆ ಆ ರಸ್ತೆ ತೆರವಾಗುವವರೆಗೂ ಅಥವಾ ಅಲ್ಲಿಯ ಸಮಸ್ಯೆ ಕ್ಲಿಯರ್ ಆಗಲುವರಿಗೂ ಕಾಯಬೇಕು ಅಂತ ಒಂದು ನಮ್ಮನ್ನು ನಾವು ತಂದುಕೊಂಡಿದ್ದೇವೆ ಅನ್ನೋದಕ್ಕೆ ಅವಘಡಕ್ಕೆ ಜನಸಾಮಾನ್ಯರೇ ಬಲಿಯಾಗ್ತಾರೆ ಸರ್ ಈಗ ಇಂತಹ ಒಂದು ಪ್ರಕರಣ ಈಗ ಎಕ್ಸಾಂಪಲ್ ಆಗಿ ನಾವು ಮಡಿಕೇರಿ ಕುಸಿತದ ನಂತರ ಇದೀಗ ಶಿರೂರೆಲ್ಲ ಆಯ್ತು ಬೇರೆ ಕಡೆ ಆಯ್ತು ನಮ್ಮ ಸರ್ಕಾರದ ಮಟ್ಟದಲ್ಲಿ ಏನೆಲ್ಲ ಆಗಬೇಕಿತ್ತು ಅಂತ ಅಗತ್ಯವಾದ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅವರು ವಹಿಸಬೇಕಿತ್ತು ಯಾವ್ದ್ರಲ್ಲಿ ಅವರು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಸರ್ಕಾರದ ಮಟ್ಟದಲ್ಲಿ ನೋಡಿದ್ರೆ ಈಗ ನೀರಾವರಿ ಯೋಜನೆ ರಾಜ್ಯದ ಬಹಳ ದೊಡ್ಡ ಇದಂದ್ರೆ ನೀರಾವರಿ ಯೋಜನೆ ನಮ್ಮ ರಾಜ್ಯದ ಎಲ್ಲಾ ನದಿಗಳಿಗೆ ಡ್ಯಾಮ್ ಕಟ್ಟಿದ್ದಾರೆ ಡ್ಯಾಮ್ ಏನು ಗೊತ್ತು ಡ್ಯಾಮ್ ಕಟ್ಟಿದ ಕೂಡಲೇ ನೀರಾವರಿ ಸರಿ ನೀರಾವರಿ ಕಾವೇರಿ ಮಂಡ್ಯ ಮೈಸೂರಿಗೆ ಮಂಗಳೂರಿನ ಇದಕ್ಕೆ ಎಲ್ಲದಕ್ಕೂ ನೀರಾವರಿ ಬರ್ತದೆ ಕೃಷಿ ಬರ್ತದೆ ಕುಡಿಯುವ ನೀರು ಬರ್ತದೆ ಆದರೆ ಒಂದು ನದಿಗೆ ಡ್ಯಾಮ್ ಕಟ್ಟಿದರೆ ಒಂದು ಹಕ್ಕಿಯನ್ನು ಪಂಜರದೊಳಗಿಟ್ಟಾಗೆ ಒಂದು ಹಕ್ಕಿ ಸ್ವಚ್ಛಂದವಾಗಿ ಹರ್ತಾ ಉಂಟು ಅದರ ದೇಹದ ಲೋಕ ನಾವು ಪಂಜರದೊಳಗಿಟ್ಟು ಆ ಹಕ್ಕಿಯ ಬದುಕನ್ನೇ ಇಂಡೈರೆಕ್ಟಾಗಿ ಕುಲ್ತಾ ಇದ್ದೇವೆ ಹಾಗೆ ನಗರದ ಯಾವುದೇ ಬೇಡಿಕೆ ಬಂದರೂ ಹಾಂ ನೇರವಾಗಿ ಹೋದರೂ ಅಲ್ಲೇ ಇದು ಇದು ಉಂಟು ಗಣಿಗಾರಿಕೆ ಮಾಡುವ ಓಹ್ ಇಲ್ಲಿ ನದಿ ನೀರು ಜಾಸ್ತಿ ಉಂಟು ಹೈಡ್ರೋಲ್ ಪ್ರಾಜೆಕ್ಟ್ ಮಾಡುವ ಇಲ್ಲಿ ಅದು ಮಾಡುವ ಆದರೆ ನೇಚರಿಗೆ ಇದು ಸಹ್ಯವಾಸಂತ ಕಾಣುವ ಪ್ರಾಜೆಕ್ಟಲ್ಲಿ ಇನ್ನು ಮುಂದೆ ಆದರೂ ಅಂಥ ಪ್ರಾಜೆಕ್ಟ್ ಮಾಡುವಾಗ ನದಿ ತಿರುವು ಮಾಡುವಾಗ ಟೋಟಲ್ ಅದು ಹೊಳೆ ಅಂತಲ್ಲ ನೇತ್ರಾವತ್ತೆ ಸಂಪೂರ್ಣ ಚಿತ್ರಣವನ್ನು ಒಬ್ಬ ಮನುಷ್ಯನಲ್ಲಿ ಇದು ಮಾಡಬೇಕಾದ್ರೆ ಅವನ ಎಲ್ಲ ಬಾಡಿಯ ಬಗ್ಗೆ ನಮ್ಗೆ ಗೊತ್ತಿರಬೇಕು ಕಾಲಿಗೆ ಒಂದು ನರಕ್ಕೆ ಏಟಾದರೂ ಲಿಂಕ್ ಮೆದುಳಿಗೆ ಇವತ್ತು ಎತ್ತಿನಹಳ್ಳಿ ಹೇಳ್ಬೋದು ನೇತ್ರ ಅವತ್ತಿಗೆ ಇಷ್ಟೆಲ್ಲ ಹೊರತೆಗಳಿವೆ ತೋಡುಗಳಿವೆ ಹೊಳೆಗಳಿವೆ ಮಳೆಗಾಲದಲ್ಲಿ ಇಷ್ಟು ಬರ್ತದೆ ಒಂದು ಎತ್ತಿನ ಹೊಳೆ ಕೊಂಡದ್ದು ಏನಾಗ್ಬೋದು ಹಾಗೆ ನಮ್ಮ ಶರೀರದಲ್ಲಿ ಸಾವಿರಾರು ನಡನಾಡಿಗಳಿವೆ ಒಂದನ್ನು ಕತ್ತರಿಸ್ಲಿಕ್ಕೆ ಆಗ್ತದ ಎಲ್ಲೋ ಈಗ ಬ್ರೈನಿಗೆ ಲಿಂಕ್ ಹಾಗೆ ಯಾವುದೇ ಪ್ರಾಜೆಕ್ಟ್ ಮಾಡುವಾಗ ಈಗಾಗಲೇ ನಾವು ವೆಸ್ಟರ್ನ್ ಗಾಟ್ಸನ್ನು ಹಂತ ಹಂತವಾಗಿ ಕೊಂದಿದ್ದೇವೆ ಈಗ ಚಾರ್ಮಾಡಿ ಗ್ರೆ ಶಿರಾಡಿಗೆ ಹೋಗೋಗ ಎಲ್ಲರೂ ತಿಕ್ಕು ಎಂಥ ಕಾಡು ಎಂಥ ಕಾಡು ಅಂದರೆ ಒಳಗಡೆ ಕಾಡು ಮುಖ್ಯ ಅಲ್ಲ ಕಾಡಿನ ಒಳಗಿನ ಮರಗಳ ಬೇ ಬೇರಿನ ಗೋಳು ಕೇಳುವವರಾರು ಒಟ್ಟು ಇದೇ ಇತ್ತು ಒಂದು ಪಶ್ಚಿಮ ಘಟ್ಟದಲ್ಲಿ ಎಂಥದೇ ಮಳೆ ಬರಲಿ ಗಾಳಿ ಬರಲಿ ಆ ಗಾ ಮರ ಹೀ ಎಲ್ಲ ರೊಟೇಟ್ ಆಗ್ತದೆ ಅದರ ತನ್ನ ಬೇರೆಯನ್ನು ಬಿಟ್ಟುಕೊಳ್ಳೋದು ಅಷ್ಟು ಶಕ್ತಿ ಸಾಮರ್ಥ್ಯ ಇತ್ತು ಇವತ್ತು ಬೇರಿನ ಒಳಗಿನ ಮಣ್ಣಿನ ಒಳಗಿನ ಎಲ್ಲ ಪದರಗಳನ್ನು ನಾವು ಇಷ್ಟೇ ನಾಶ ಮಾಡಿಕೊಂಡು ಒಂದು ಕಡೆಯಲ್ಲಿ ಅರಣ್ಯ ಮತ್ತು ಅವರೇ ಇದು ಯಾವುದೋ ಒಂದು ಎಸ್ಟೇಟು ರಬ್ಬರ್ ತೋಟ ಆ ತೋಟ ಈ ತೋಟ ಅಂತ ಮಾಡಿಕೊಂಡು ಮರಗಳ ಒಳಗಿನ ಬೇರು ವೀಕ್ ಆಗ್ತಾ ಉಂಟು ಮರಗಳ ಬೇರುಗಳ ಸಡಿಲಾಗ್ತಾ ಉಂಟು ನಿಮ್ಮ ಸಣ್ಣ ಒಂದು ಪ್ರದೇಶಕ್ಕೆ ಅದಕ್ಕೆ ತಕ್ಕ ಇತ್ತೀಚೆಗೆ ಏನು ಮಾಡಿದೆ ಹೇಳಿದರೆ ಅರಣ್ಯ ಇಲಾಖೆಯವರು ಬೆಟ್ಟದ ಮೇಲುಗಡಲಲ್ಲಿ ನೀರಿನ ಇದು ಮಾಡಿದರು ಸಣ್ಣ ಸಣ್ಣ ನೀರು ಸ್ಟೋರೇಜ್ ಆಗುವಂಥ ವ್ಯವಸ್ಥೆ ಮಾಡಿದರು ಇದೇನಾಯಿತು ಗೊತ್ತುಂಟ ನೀರು ಸ್ಟೋರೇಜ್ ಆಗುವಲ್ಲಿ ನೀರು ಜಾಸ್ತಿ ಕೆಳಗಿನ ಸ್ಟೋರೇಜ್ ಆಗಿ ಆ ನೀರು ಸ್ಟೋರೇಜ್ ಆಗುವ ಸುತ್ತಮುತ್ತ ಮರಗಳ ಸುತ್ತಮುತ್ತ ಏನಾಗಿದೆ ಅದು ಯಾವುದೂ ಕಾಣಲಿಲ್ಲ ಗಡಸು ಮಣ್ಣು ಮೆದು ಮಣ್ಣು ಆಯಿತು ಬ ಮಳೆ ನೀರು ಬರುವಾಗ ಭೂಕುಸಿತ ಕಾರಣ ಆಯಿತು ಅದಕ್ಕೇ ನೆಕ್ಸ್ಟ್ ಯಾವುದೇ ಪ್ರಾಜೆಕ್ಟ್ ಮಾಡುವಾಗ ಈಗ ಸ್ವಲ್ಪ ನಮ್ಮ ಕರ್ನಾಟಕದಲ್ಲಿ ಅರಣ್ಯ ಸಚಿವರು ತಕ್ಕ ಮಟ್ಟಿಗೆ ಬೇರೆಯವರಿಂದ ಬೆಟರ್ ಅಂತ ಹೇಳ್ಬೋದು ಸ್ವಲ್ಪ ರೆಸ್ಪಾನ್ಸ್ ಮಾಡ್ತಾರೆ ಇಂಥ ಪ್ರಾಜೆಕ್ಟ್ಗಳು ಮಾಡುವಾಗ ಇದಕ್ಕೆ ಏನಾಗಬೇಕಿತ್ತು ಏನು ಮಾಡ್ಬೋದು ಯಾವ ರೀತಿ ಮಾಡ್ಬೋದು ಯಾವ ರೀತಿ ಮಾಡಿದರೆ ಉಪಯೋಗ ಆಗ್ಬೋದು ಯಾವ ಮಾಡಿದರೆ ದುರಂತ ಆಗುವಂಥ ಅಂತ ಕಂಡುಕೊಂಡು ಈಗ ಶಿರೂರಲ್ಲಿ ಬನ್ನಿ ಹೇಳ್ತಾರೆ ಶಿರೂರಲ್ಲಿ ಅಂಕೋಲದಲ್ಲಿ ರಸ್ತೆ ನಾವು ಮೂರು ವರ್ಷ ನೋಡ್ತಾ ಇದ್ದೇವೆ ಒಂದು ಬೆಟ್ಟವನ್ನು ಕೊರೆಯುವಾಗ ಈ ಥರ ಒಂದು ನಲ್ವತ್ತು ಅರವತ್ತು ಡಿಗ್ರಿ ನಲವತ್ತು ಡಿಗ್ರಿ ಈ ಥರ ಸ್ಲೋಪ್ ಮಾಡಬೇಕು ಎಂಬತ್ತು ಡಿಗ್ರಿಯಲ್ಲಿ ಹೀಗೆ ಮಾಡಿದರೆ ಇದು ಸಾಮಾನ್ಯ ಪರಿಸರ ಜ್ಞಾನ ಇಲ್ಲದವನಿಗೂ ಹಂಡ್ರೆಡ್ ಪರ್ಸೆಂಟ್ ಇದಾಗುವಂಥದ್ದು ಅದು ಅಷ್ಟೇ ಕೋರೆದ್ರಾ ಅದರ ಮೇಲೆ ಎಂಥ ಹೇಳಬೇಕಂತ ಹೇಳಿದ್ರೆ ಡೇಂಜರ್ ಡೇಂಜರೆ ಸ್ವಲ್ಪ ಸ್ಲೋಪ್ ಕಡೆ ಅದರ ಮೇಲೆ ಸಿಮ್ ಇದು ನಮ್ಮ ನೆಟ್ಟು ಹಾಕಿ ಸಿಮೆಂಟನ್ನು ಹೊದಿಬೇಕಿತ್ತು ಅದು ಮಾಡಲಿಲ್ಲ ಹಸಿ ಮಣ್ಣು ಇದಾಗ್ತಾ ಉಂಟು ಕುಸಿದು ಬಂತು ಅಲ್ಲಿಯೂ ಆ ದುರಂತದ ಭೀಕರತೆ ಎಷ್ಟಿದೆ ಅಂತ ಹೇಳಿದ್ರೆ ಎರಡೂವರೆ ಎಕ್ರೆಯಷ್ಟು ಮಣ್ಣು ಕುಸಿದಿದೆ ಆ ಮಣ್ಣು ಹೊಳೆಗೆ ಬಿದ್ದು ಹೊ ಗಂಗಾವಳಿ ಹೊಳೆಯ ಆಚೆ ಇರುವ ಮೂರು ಮಣ್ಣಿನ ಗೋಡೆಯ ಮನೆಗಳು ಕುಸಿದೋಯ್ತು ಸರ್ವನಾಶ ಆಯ್ತು ಏನಿಲ್ಲ ಮನೆಗಳಿಗೆ ಅಷ್ಟು ಒಂದು ದೊಡ್ಡ ಇಂತ ಹೆದ್ದಾರಿ ಎಷ್ಟಾಗ್ಲಿಕ್ಕಿದೆ ಇಂತಹ ಹೆದ್ದಾರಿ ನಾವು ಹೆದ್ದಾರಿ ಬೇಡ ಅಂತ ನಾವು ಯಾರು ಹೇಳ್ತಾ ಇಲ್ಲ ಹೆದ್ದಾರಿ ಆಗ್ಬೇಕಾದ್ರೆ ಆ ಬೆಟ್ಟ ಗುಡ್ಡಗಳನ್ನು ಯಾವ ರೀತಿ ನೋಡ್ಕೊಳ್ತೀರಿ ಅದು ಮುಖ್ಯ ಅದೇ ಇಂಜಿನಿಯರ್ಗಳು ಹಾಗೂ ಅಧಿಕಾರಿಗಳು ಇದರಲ್ಲಿ ಸ್ವತಃ ಸ್ಪೀಕರ್ ಅವರು ಅಥವಾ ಸಚಿವರು ಕೂಡ ಈಗ ವಿರುದ್ಧ ಈಗ ನಾನು ಇಷ್ಟೆಲ್ಲ ಹೇಳ್ತೇನೆ ಈಗ ಶಿರಾಡಿ ಘಾಟಿಯಲ್ಲಿ ಈಗಲ್ಲ ರಾಷ್ಟ್ರೀಯ ಹೆದ್ದಾರಿ ಆಗಿದೆ ರೈಲ್ವೆ ಟ್ರ್ಯಾಕ್ ಆಗಿದೆ ಮ್ಯಾಂಗ್ಳೂರು ಬೆಂಗಳೂರು ಗುಂಡಿ ಹೈಡಲ್ ಪ್ರಾಜೆಕ್ಟ್ ಮಾಡಿದರು ಇಷ್ಟೆಲ್ಲ ಪ್ರಾಜೆಕ್ಟ್ ಮಾಡಿ ಬಲವಂತದಿಂದ ಹೊಳೆ ಪ್ರಾಜೆಕ್ಟ್ ಮಾಡಿದರು ಈಗ ನೆಕ್ಸ್ಟು ಟೆನಲ್ ಕೊರಿತಾರಂತೆ ನೋಡಿ ಈಗ ನಾವು ಆಲೋಚಿಸಬೇಕು ಈಗ ಜನರು ಹೇಳ್ತಾರಲ್ಲ ಪರಿಸರವಾದಿಗಳಿಗೆ ಬೇರೆ ಕೆಲಸ ಇಲ್ಲ ಬೆಂಗಳೂರಿಗೆ ಐದು ಗಂಟೆಲಿ ಹೋಗ್ಬೋದು ಪರಿಸರವಾದಿಗಳು ಹಾಗೆ ಈಗ ಪರಿಸರವಾದಿಗಳು ಹೇಳಿದ್ರು ಸ್ವಲ್ಪ ಅದು ಕೇಳಿ ನಾವು ಸುಮ್ಮನೆ ಹೇಳ್ತಾ ಇಲ್ಲ ನಮ್ಮ ಮನೆಯ ಸ್ವಂತ ಆಸ್ತಿಗೆ ನಮ್ಮ ಲಾಭಕ್ಕಾಗಿ ಹೇಳ್ತಾ ಇಲ್ಲ ಪಶ್ಚಿಮ ಘಟ್ಟದ ಬಗ್ಗೆ ಹೇಳ್ತಾ ಇದ್ದೇವೆ ಇದನ್ನು ಕೇಳಿ ಅಂತ ಹೇಳಿದ್ರೆ ಈಗ ಎಲ್ಲ ಕಡೆಯಿಂದ ಹೀಗಾಯ್ತು ಮೊನ್ನೆ ಈಗ ಬರಗಾಲ ಇದು ಇದೇನು ಮಾಡ್ ಅವಸ್ಥೆ ಹೀಗೆ ಮಂಗಳೂರು ನಲವತ್ತು ಡಿಗ್ರಿ ಆದರೆ ಇವರು ನಾವು ಎತ್ತಿನಹಳ್ಳಿಲಿ ಬೇಡವೇ ಬೇಡ ಅಂತ ಹೇಳುವಾಗ ಎಲ್ಲರೂ ಸುಮ್ಮನೆ ಕೂತವರು ದುರಂತ ಆದ ನಂತರ ಅದಕ್ಕೆ ಪರಿಹಾರ ಕೊಂಡುಕೊಳ್ಳೋದು ದುರಂತ ನಮ್ಗೆ ಪಾಠ ಇದು ಪ್ರಕೃತಿಯ ಪ್ರ ಪ್ರತೀಕಾರ ಇದು ಪ್ರಕೃತಿಗೊಂದು ತಾಳ್ಮೆ ಇದೆ ಆ ತಾಳ್ಮೆಗೊಂದು ಇತಿಮಿತಿ ಅಂತ ಇದು ಅತಿಯಾಯ್ತು ಇರುವಾಗ ಎಷ್ಟು ಬಚ್ಚಿಟ್ಟುಕೊಳ್ಳೋದು ಅದರ ಪ್ರತೀಕಾರ ಇದು ಒಮ್ಮೆ ಆಗಿ ಊರಿಗೆ ಊರಿ ಸಿದ್ಧರಾಗ ಸಿದ್ಧ ಆಗ್ತದೆ ಜನಗಳು ಕೂಡ ಎಚ್ಚೆತ್ಕೊಳ್ಬೇಕು ನೋಡಿ ನಮ್ಮ ಜನಪ್ರತಿನಿಧಿಗಳನ್ನು ನಾವು ಎಲ್ಲ ಕಳೆದು ಜನಪ್ರತಿನಿಧಿಗಳಿಗೆ ಅವ್ರಿಗೆ ಬಜೆಟ್ ಅಲ್ಲಿ ಇಷ್ಟು ರೂಪಾಯಿ ಏನ್ ದುಡ್ಡು ಪಾಸ್ ಆಗ್ತದೆ ಮಾಡ್ಬೇಕು ಅವರಿಗೆ ತಿನ್ಬೇಕು ಕಮಿಷನ್ ಎಲ್ಲ ಮಾಡ್ತಾರೆ ಅಷ್ಟೇ ಪ್ರಶ್ನಿಸುವ ನಾವು ಯಾಕೆಂದ್ರೆ ಇವರೆಲ್ಲ ಅಲ್ಲಿ ಕೂತದ್ದು ನಾವು ನಾವು ಎಸ್ ಟೈಮ್ ಟೈಮಲ್ಲಿ ಕ್ಯೂ ನಿಂತು ಒಂದು ಕಪ್ಪು ಮಸಿ ಹಾಕೊಂಡು ಆ ಸೀಟಲ್ಲಿ ಕೂತ್ಕೊಳ್ಸೋದು ನಮ್ಗೆ ಕೇಳುವ ರೈಟ್ಸ್ ಕೂಡ ಇದೆ ಅದಕ್ಕೆ ಅವರು ಉತ್ತರಿ ಉತ್ತರಿಸಿ ಕೂಡ ಅವರು ಆಗ್ಬೇಕು ಅವ್ರು ಇಲ್ಲಾಂದ್ರೆ ದುರಂತ ಆಗ್ತದೆ ಇರ್ತದೆ ಯ ಸ್ನೇಹಿತಗ ಹರೀಶ್ ರಾಜ್ರ ಅವರು ಇದೀಗ ಈ ವಿಚಾರದಲ್ಲಿ ಜನಪ್ರತಿನಿಧಿಗಳು ಬಹಳಷ್ಟು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರಾ ಹೌದು ಖಂಡಿತವಾಗೂ ಜನಪ್ರತಿನಿಧಿಗಳು ಅವರು ಮತ ಭೇಟೆ ಮಾಡುವಾಗ ಅಂದರೆ ಮತ ಕೇಳಲಿಕ್ಕೆ ಬರುವಾಗ ನಮಗೆ ಉದ್ದದ್ದ ಕಡ್ಡ ಕೈ ಮುಗಿದು ಅಣ್ಣ ತಮ್ಮ ನಿಮಗೆ ನಾವು ಎಲ್ಲ ನಿಮ್ಮ ಸೇವಕರಾಗಿ ಕೆಲಸ ಮಾಡ್ತೇವೆ ಅಂತೇಳಿ ಆಶ್ವಾಸನೆ ಕೊಟ್ಟು ಹೋಗ್ತಾರೆ ಆಶ್ವಾಸನೆ ಕೊಟ್ಟು ಹೋದ ನಂತರ ನಮ್ಮ ಜನಗಳು ಅವರ ಬಾಲಂಗಜಿ ಕಾಳಾಗ್ತಾರೆ ಏನು ಮತದಾರ ಬಾಂಧವಗಳು ಅಂತೇಳಿ ಅವ್ರನ್ನ ಬಳಕೆ ಮಾಡ್ಕೊಳ್ತಾರೆ ಅವ್ರನ್ನ ಮತ ಹಾಕಿದವರು ಅವರ ಬಾಲಂಜಿ ಬಾಲಂಗೋಜಿಗಳ ಅಂದ್ರೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಬಕೆಟ್ಗಳು ಹಾಕ್ತಾರೆ ಅಂತ ಹೇಳ್ಬೋದು ರಾಜಕೀಯ ಪಕ್ಷ ಯಾಕಂದ್ರೆ ಆ ಪಕ್ಷ ಈ ಪಕ್ಷ ಅಂತ ಇಲ್ಲ ಎಲ್ಲ ಪಕ್ಷ ನಾವು ಯಾಕಂದ್ರೆ ರಾಜಕೀಯವನ್ನ ದ್ವೇಷಿಸ್ತೇವೆ ಯಾಕಂದ್ರೆ ರಾಜಕೀಯ ಅನ್ನೋದೇ ಒಂದು ಕೆಟ್ಟ ಒಂದು ಇದರಲ್ಲಿ ಹೋಗ್ತಾ ಇದೆ ಅದು ಈಗ ವಿಷಯದಲ್ಲಿ ಏನಂತಂದ್ರೆ ರಾಜಕಾರಣಿಗಳು ರಾಜಕಾರಣಿಗಳು ಅದಕ್ಕೆ ಸಂಬಂಧಪಟ್ಟ ಯಾಕಂದ್ರೆ ಎಲ್ಲರೂ ನಾನು ದ್ವೇಷ ಮಾಡೋದಿಲ್ಲ ಒಂದಷ್ಟು ಪ್ರಾಮಾಣಿಕತೆ ಇರ್ತಕ್ಕಂಥ ರಾಜಕೀಯ ಮಾಡುವಂತ ರಾಜಕಾರಣಿಗಳು ಕೂಡ ಇದ್ದಾರೆ ಆದ್ರೆ ಅವರ ಇದರಿಂದ ಬೇರೆಯವರ ಹಿತಾಸಕ್ತಿ ಸಾಧಿಸ್ಲಿಕ್ಕೋಸ್ಕರ ಅವರನ್ನು ಮಟ್ಟ ಹಾಕ್ತಾರೆ ಆ ಮಟ್ಟ ಹಾಕುವಾಗ ಏನಾಗ್ತದೆ ಈಗ ಎಲ್ಲ ಅಭಿವೃದ್ಧಿ ಆಗ್ಬೇಕು ಯಾಕಂದ್ರೆ ಸಸ್ಟೇನೇಬಲ್ ಅಥವಾ ಅಭಿವೃದ್ಧಿ ಆಗ್ಬೇಕನ್ನೋದು ನಮ್ಮ ಎಲ್ಲರ ಇಚ್ಛ ಯಾಕಂದ್ರೆ ನಾವು ಅಭಿವೃದ್ಧಿ ಕಾಣಲೇಬೇಕು ಯಾಕಂದರೆ ನಾವು ಕೂಡ ಒಂದು ತೆರಿಗೆದಾರ ಆಗಿದ್ದೇವೆ ಆದರೆ ನಮ್ಮ ತೆರಿಗೆದಾರ ಯಾವುದೇ ರೀತಿಯ ಒಂದು ಭ್ರಷ್ಟಾಚಾರ ನಡೀತಾ ಇದೆ ಅಥವಾ ಒಂದು ಕೆಲಸ ಆ ಕೆಲಸಕ್ಕೆ ಎಷ್ಟು ಕ್ವಾಂಟಿಟಿ ಏನು ಏನೋ ಒಂದು ಪ್ರಶ್ನೆ ಮಾಡೋದಿಲ್ಲ ಆ ಕಾಂಟ್ರಾಕ್ಟರ್ ಏನು ಮಾಡ್ತಾನೆ ಬರ್ತಾನೆ ಹತ್ತು 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 ಬಾಣ್ಲಿ ಮರಳಿಗೆ ಅರ್ಧ ಬಾಂಡ್ಲಿ ಸಿಮೆಂಟ್ ಹಾಕಿ ಅದನ್ನು ಕಲರ್ ಮಾಡಿ ತೆಪೆ ಹಾಕಿ ಹೋದರೆ ಕೂಡ ಅದನ್ನು ಕೇಳುವವರಿಲ್ಲ ಅದು ನೆಕ್ಸ್ಟ್ ಮಳೆಗಾಲಕ್ಕೆ ಬಂದಾಗ ಮತ್ತೆ ಫೋಲಾಗಿ ಹೋಗ್ತದೆ ಅದೇ ಒಂದು ಸಂತ ಮನೆ ಕಟ್ಟುವವನು ಪ್ಲಾನಿಂಗ್ ಮಾಡಿ ಅದಕ್ಕೆ ಎಷ್ಟು ಏನು ಎಂಥ ಇಷ್ಟು ವರ್ಷ ಬಾಳಿಕೆ ಬರಬೇಕು ಅಂತೇಳಿ ಅವನು ಅದಕ್ಕೆ ಕಾಳಜಿ ವಹಿಸಿದಷ್ಟು ನಮ್ಮ ಸಾರ್ವಜನಿಕರು ಏನಿದ್ದಾರೆ ನಮ್ಮ ಹಣದಿಂದ ಆಗ್ತಕ್ಕಂಥ ಸಾರ್ವಜನಿಕ ಡೆವಲಪ್ಮೆಂಟ್ಸ್ಗಳು ಏನಾಗ್ತಿದೆ ರಸ್ತೆ ಆಗಲಿ ಕುಡಿಯೋ ನೀರು ಆಗಲಿ ಇನ್ನೂ ಏನೋ ಮತ್ತೊಂದು ಸಾಮ ಏನು ಮೂಲಭೂತ ಸೌಕರ್ಯಗಳು ಸರ್ಕಾರಗಳು ಒದಗಿಸ್ತಾ ಇದ್ದಾವೆ ಅದನ್ನು ಕ್ವಾಲಿಟಿ ರೂಪದಲ್ಲಿ ಅದೊಂದು ಒಳ್ಳೆಯ ಗುಣಮಟ್ಟ ಇದೆಯೇ ಇದ್ದಾಗೆ ಮಾಡುವ ಅದಕ್ಕೆ ಕಣ್ಣಲ್ಲಿ ಕಂಡರೂ ಕೂಡ ನಮಗೆ ಯಾಕೆ ಬೇಕು ಸರ್ಕಾರ ಅದೆಲ್ಲ ಮಾಡಿ ಹೋಗ್ತಾರೆ ಆ ನಿರ್ಲಕ್ಷ್ಯ ಬೇಡ ಯಾಕಂದ್ರೆ ಇವತ್ತು ನಾವು ಇರ್ಬೋದು ನಾಳೆ ಮುಂದೆ ಕೂಡ ನಮ್ಮಂದಿಟಕ್ಷಣದಲ್ಲಿ ಮತ್ತೆ ಕಾಮಗಾರಿ ಆಗಿದ್ದನ್ನೇ ಆಗಿದೆ ಈಗ ಎಕ್ಸಾಂಪಲ್ ಹೇಳಬೇಕಂದ್ರೆ ಮೂರರಿಂದ ನಾಲ್ಕು ವರ್ಷಗಳ ಕಾಲ ಶಿರಡಿ ಘಾಟನ್ನು ಬಂದ್ ಮಾಡಿದ್ರು ರಸ್ತೆ ಅಗಲೀಕರಣಕ್ಕೆ ಮತ್ತೆ ರಸ್ತೆ ಅಭಿವೃದ್ಧಿ ಅಂತ ಅದು ಏನು ಮಾಡಿದ್ರು ಮತ್ತೆ ಪುನಃ ಆ ಕಾಮಗಾರಿ ಆಗಬೇಕಂದ್ರೆ ಮತ್ತೆ ನಾಲ್ಕು ವರ್ಷ ಹೋಗ್ಬೇಕಂದ್ರೆ ನಾವೇ ಅದನ್ನ ಅನ್ಭವಿಸುವುದಲ್ಲ ಜನಸಾಮಾನ್ಯರು ಅನ್ಭವಿಸುವಾಗ ಅದನ್ನ ಪ್ರಶ್ನೆ ಮಾಡುವ ಮನೋಭಾವ ಪ್ರತಿಯೊಬ್ಬ ಇವತ್ತ ಹುಟ್ಟಿದ ಶಿಶುವಿಂದ ಹಿಡಿದು ನಾಳೆ ಸಾಯುವ ಹಣ್ಣು ಮುದುಕನವರೆಗೂ ಪ್ರಶ್ನೆ ಮಾಡುವ ಮನೋಭಾವನೆ ಬರಬೇಕು ಬರಬೇಕು ಜನರು ಪ್ರಶ್ನೆ ಮಾಡುವಂತ ಮನೋಭಾವ ಹೆಚ್ಚಾದ್ರೆ ಎಚ್ಚರಿಕೆ ಆದ್ರೆ ನಮ್ಮ ದೇಶ ಉದ್ಧಾರ ಆಗುತ್ತೆ ನಮಗೂ ಕೂಡ ಮೂಲಭೂತ ಸೌಕರ್ಯಗಳು ಸಕಾಲದಲ್ಲಿ ಒದಗಿ ಬರುತ್ತೆ ಓಕೆ ಸರ್ ಇಂದಿನ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಹಾಗೂ ಅನೇಕ ಮಾಹಿತಿಗಳನ್ನು ಹಂಚಿಕೊಂಡಿದ್ದರೆ ನಿಮಗೆ ಪ್ರೀತಿಯಿಂದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಇದುವೇ ಈ ಹೊತ್ತಿನ ವಿಶೇಷ ನಿರಂತರವಾಗಿ ನೋಡ್ತಾ ಇರಿ ಸನ್ಬಾರ್ಗ ನ್ಯೂಸ್